ಮೈನಾರಿಟೀಸ್ನಲ್ಲಿ ಏನಾಗ್ಬಿಟ್ಟಿದೆ, ಬಹಳ ಮುಗ್ಧ ಜನರು ಅವರೆಲ್ಲ, ಅಮಾಯಕ ಜನರು ಇರೋದಲ್ಲಿ. ಅದರಲ್ಲಿ ಕೆಲವು ಬುದ್ಧಿವಂತರು ಲೀಡರ್ಗಳಿದ್ದಾರೆ, ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಅವರು ನಾನು ಕೆಲವು ಹತ್ರ ಒಂದು ಸತಿ ಯಾವುದೋ ಒಂದು NAC-ನೋ NCA ಏನೋ ಬಂದಿತ್ತಲ್ಲ, ಅದು NRC-ಗೆ ಇಲ್ಲಿ ಕರೆದಿದ್ದು CAA NRC-ಗೆ. ನನ್ನ ಹತ್ರ ಕೆಲವರು ಪರಿಚಯ ಇದ್ದಂಥವ್ರು ಕೆಲವರು ಇದ್ದಾರೆ. ಏ ಯಾಕೆ ಹೋಗಿದ್ದೆ ಅಂದರೆ, ಈಗ ಗೊತ್ತಿಲ್ಲ ಸರ್, ಏನೋ ಕರೆದಿದ್ರು ಹೋಗಿದ್ರು, ಅವ್ರಿಗೆ ಏನು ಅನ್ನೋದನ್ನು ಗೊತ್ತಿಲ್ಲ. ಹಾಗ ಅಮಾಯಕರು ಇದ್ದಾರೆ ಅಲ್ಲಿ. ಅಂಥ ಟೈಮಲ್ಲಿ ಏನು ಪ್ರಚೋದನೆ ಮಾಡೋದು ಅವರಿಗೆ ಕೆಲವರು ನಾಯಕರು, ಯಾಕಂದರೆ ಈ ಸಮುದಾಯ, ನಾವು ವೋಟ್ ಬ್ಯಾಂಕನ್ನು ಇಟ್ಕೊಂಡು ಈ ಸಮುದಾಯವನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಇಲ್ಲಿ ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ನೀವು ಬೇಕಾದರೆ ಕಾಮನ್ ನಾರ್ಮಲ್ ಮ್ಯಾನ್, ನಾನು ಒಂದು ಶಾಸಕನಾಗಿ ಅಲ್ಲ, ಒಂದು ನಾರ್ಮಲ್ ಬಹಳ ಅಮಾಯಕರು ಅವರು. ಆ ಅಮಾಯಕತನನ್ನು ಈ ಜಾತಿ ವಿಷಬೀಜ ಬಿತ್ತಿ ನಮ್ಮನ್ನು ಅದು ಮಾಡ್ತಾ ಇದ್ದಾರೆ ನೋಡು, ನಮ್ಮನ್ನು ಬೇರೆ ಮಾಡ್ತಾ ಇದ್ದಾರೆ, ನಮ್ಮನ್ನು ಹಂಗು ಮಾಡ್ತಾ ಇದ್ದಾರೆ. ಕೆಲವರು ಸ್ವಲ್ಪ ಪ್ರಚೋದನಕಾರಿ ಪದಗಳನ್ನು ಅದನ್ನೇ ಹೈಲೈಟ್ ಮಾಡಿ ಅವರಿಗೆ ಒಂಥರ ತಲೆ ತಿಕ್ಕಂಥ ಕೆಲಸ ನಡೀತಾ ಇದೆ, ಅದು ಕಾಂಗ್ರೆಸ್ ಪಕ್ಷದಿಂದ ನಡೀತಾ ಇದೆ. ಹಾಗಾಗಿ ಏನಂಥದ್ದು ಏನು, ಯಾರು ಇಲ್ಲಿ ಭಾರತೀಯರಂದ ಮೇಲೆ ಮುಸ್ಲಿಮ್ ಆಗಿರಲಿ, ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೆ ಸಮಾನತೆಯ ಒಂದು ಸಂವಿಧಾನ ಬರ್ಕೊಟ್ಟ ಮೇಲೆ ಯಾರೂ ಆ ಸಂವಿಧಾನದ ವಿರೋಧ ಯಾರೂ ಹೋಗಲ್ಲ. ಹಾಗಾಗಿ ಯಾರೂ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅದರಲ್ಲಿನೂ ಮೈನಾರಿಟೀಸ್ನಲ್ಲಿನೂ ಬಹಳಷ್ಟು ಜನ ವಿದ್ಯಾವಂತರಿದ್ದಾರೆ, ಅವ್ರಿಗೂ ಗೊತ್ತಿದೆ. ಈ ಕೆಲವು ಅಮಾಯಕರನ್ನ ಇಟ್ಕೊಂಡು ಅವ್ರನ್ನ ಪ್ರಚೋದನೆ ಮಾಡಿ ಆ ಹುಬ್ಳಿನಲ್ಲಿ ಏನೋ ಮೊನ್ನೆ ಗಲಭೆ ಆಯಿತು. ಹಾಗಾಗಿ ನಾನು ನೋಡಿಲ್ಲ ಟಿವಿ, ನಾನು ಈ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಕಡಿಮೆನೂ ನೋಡೋದು, ಯಾಕಂದರೆ ನಾನು ಟಿವಿ ಪೇಪರ್ ಕಡಿಮೆ ಓದೋದು. ಒಳ್ಳೇದಲ್ಲ, ಕೆಟ್ಟದು. ನಿಮ್ಮಂಥವ್ರು ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರ ಕೊಡೋಕ್ಕಾಗಲ್ಲ, ಕಡಿಮೆ ನೋಡೋದು. ಹಾಗಾಗಿ